ತಮಿಳು ಭಾಷೆಯಲ್ಲಿ ಅನುವಾದ ಮಾಡಿ ನಮ್ಮ ಆರ್ ಶ್ರೀಧರ್ ಅವರು ಬಹಳ ದೊಡ್ಡ ಸಿದ್ಧಾಂತದ ಸೇವೆಯನ್ನು ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರ ಅಮೂಲ್ಯವಾದ ಸಂದೇಶವನ್ನು ಎಲ್ಲರೂ ಸುಲಭವಾಗಿ ತಮ್ಮ ಭಾಷೆಯಲ್ಲಿ ಅಧ್ಯಯನ ಮಾಡಿ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಒಂದು ವಿಶೇಷವಾದ ಸೇವೆಯನ್ನು ಮಾಡಿದ್ದರಿಂದ ಮತ್ವ ಸಿದ್ಧಾಂತ ಸೇವಕ ಎಂಬ ಒಂದು ಪ್ರಶಸ್ತಿಯನ್ನ ಈ ಮಾತ್ರ ಸಂಘ ಇಂಡಿಯ ಸಜ್ಜನರ ವತಿಯಿಂದ ಅದನ್ನು ಕೊಡಲಾಗಿದೆ. ದೇವರು ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಲಿ. ಇದೇ ರೀತಿಯ ಸೇವೆ ನಿರಂತರವಾಗಿ ಅವರಿಂದ ನಡೆಯುವಂತೆ ದೇವರು ಅವರ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರಾಮಾಯ ವಿಶ್ವೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಭುಜ್ವಾಸ ರಸ ಮುಕ್ತ ದುಃಖ ಸಂಸ್ಕಾರಾಯ ವಿಕಟಾಯ ನಮೋ ನಮಸ್ತೆ. ಹಣ ಬೇಕು ಅಂದ್ರೆ ಹಣ ಒಂದೇ ಸಿಗ್ತದೆ, ಅಧಿಕಾರ ಬೇಕು ಅಂದ್ರೆ ಅದೊಂದೇ,
ಮರಳಬೇಕು ಅಂದ್ರೆ ಅದೊಂದೇ, ಸಂತಾನ ಅಂದ್ರೆ ಅದೊಂದೇ. ಆದರೆ ನಾರಾಯಣನ ಪ್ರೀತಿಯನ್ನು ಪಡೆದರೆ ನಮಗೆ ಸಿಗದೇ ಇರೋದೇ ಇಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಆ ಸ್ವತಂತ್ರನಾದ ಸರ್ವೋತ್ತಮನಾದ ಭಗವಂತ ಪ್ರಸನ್ನನಾದರೆ ನಮಗೆ ಅಲಭ್ಯವಾದದ್ದು ಅಂತ ಉಳಿಯೋದೇ ಇಲ್ಲ. ನಮಗೇನು ಅಪೇಕ್ಷೆ ಇದೆಯೋ ಅದೆಲ್ಲವೂ ಸಿಗತ್ತೆ. ಅದಕ್ಕೂ ಮೇಲಾಗಿ ನಮಗೇನು ಅಪೇಕ್ಷೆ ಪಡಬೇಕು ಅಂತೂ ಗೊತ್ತಿಲ್ಲ, ಅದನ್ನು ದೇವರು ತಿಳಿದುಕೊಂಡು ತಾನೇ ಅನುಗ್ರಹವನ್ನು ಮಾಡಿಕೊಡ್ತಾರೆ. ಆದ್ದರಿಂದ ಬೇರೆ ಲಾಭಗಳನ್ನು ಇಷ್ಟಾರ್ಥಗಳನ್ನು ನಾವು ಪಡೆಯುವುದಕ್ಕಿಂತಲೂ ನಾರಾಯಣ ಪ್ರೀತಿಯನ್ನು ಪಡೆಯುವುದರಲ್ಲಿ ಬಹಳ ದೊಡ್ಡದಾದ ಲಾಭ ಇದೆ. ಅದು ಭಗವಂತನ ಪ್ರೀತಿಯಿಂದ ಪರಮಾತ್ಮನ ಸಂತೋಷ ಪ್ರಸಾದದಿಂದ ನಮಗೆ ಸಿಕ್ಕ ಲಾಭ. ಇದು ನಮಗೆ ಕೊನೆವರೆಗೆ ಉಳಿಯುತ್ತೆ. ಅದು ಎಲ್ಲ ದೃಷ್ಟಿಯಿಂದಲೂ ಕೂಡ ಫುಲ್ ಪ್ರೂಫ್. ಅದು ಯಾವ ತೊಂದರೆಯೂ ಅದರಿಂದ ನಮಗಿಲ್ಲ, ಯಾವ ಸೈಡ್ ಎಫೆಕ್ಟ್ಸು ಇಲ್ಲ. ನಮಗೇನೋ ಬೇಕು ಅಂತ ಹಣ ಬೇಡಿ ನಾವು ಪಡೆದರೆ, ಹಣ ಬೇಕು ಅಂತ ಕೇಳಿದ್ದಕ್ಕೆ ದೇವರು ಹಣ ಕೊಡಬಹುದು, ಆದ್ರೆ ದೇವರು ಪ್ರೀತಿಯಿಂದ ಕೊಡಬೇಕು. ಇವನು ಬಹಳ ಹಠ ಮಾಡುತ್ತಾನೆ, ಆಗ್ರಹ ಮಾಡುತ್ತಾನೆ ಅನ್ನೋದಕ್ಕೋಸ್ಕರ ಸರಿ ತೆಗೆದುಕೊಂಡು ಹೋಗಲಿ ಅಂತ ದೇವರು ಕೊಟ್ರೆ ಅದು ನಮಗೆ ಹಿತವಾಗುವುದು. ಬಂದ ಹಣ ಉಳಿಯೋದಿಲ್ಲ. ಹಣ ಇರೋದರಿಂದಲೇನೆ ಅನೇಕ ಕಳ್ಳರಿಗೆ ಅವನ ಮೇಲೆ ದೃಷ್ಟಿ ಇದ್ದು ಅವನ ಜೀವನಕ್ಕೆ ತೊಂದರೆಯೂ ಆಗ್ಬೋದು. ಯಾಕಂದ್ರೆ ಅವನು ಕೇಳಿದ್ದ ಹಣ ಅಷ್ಟೇ. ದೇವರು ಸಂತೋಷದಿಂದ ಹಣ ಕೊಡದೆ ಇವನ ಕಾಟಕ್ಕೆ ತಾಳಲಾಗದೆ ಸರಿ ತೆಗೆದುಕೊಂಡು ಹೋಗು ಅಂತ ಕೊಟ್ಟುಬಿಟ್ಟ ಅಂದ್ರೆ ಅದರಿಂದ ನಮಗೆ ಒಳ್ಳೇದಾಗೋದಿಲ್ಲ. ಆದರೆ ದೇವರು ಪ್ರಸನ್ನನಾಗಿ ಏನ್ ಕೊಡೋದು ಬೇಡ, ಅವನು ಒಂದು ಮಂದಹಾಸ ಬೀಳಿದ್ರೆ ಸಾಕು, ಅದರಿಂದ ನಮಗೆ ಎಲ್ಲವೂ ಸಿಗತ್ತೆ, ಸಿಕ್ಕದ್ದು ಶಾಶ್ವತವಾಗಿ ಉಳಿಯುತ್ತದೆ, ಏನಿರುತ್ತೋ ಅದರಿಂದ ನಮಗೆ ಹಿತವಾಗತ್ತೆ, ಒಳ್ಳೇದಾಗತ್ತೆ ಹೊರತು ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅದರಿಂದ ಆ ತರಹದ ಒಂದು ವಿಶೇಷವಾದ ಲಾಭವನ್ನ ಭಗವಂತನ ಪ್ರೀತಿಯಲ್ಲಿ ನಾವು ಪಡೆಯಬಹುದು. ಅದು ಮಹಾಭಾರತದ ಅಪ್ಪರೆ ನಿರ್ಣಯದಿಂದ ಸಾಧ್ಯ ಅಂತಾರೆ ಶ್ರೀಮದಾಚಾರ್ಯ. ನಾರಾಯಣ ಪ್ರೀತಿ ಉಪೈತ್ಯ ತೋಲಂ, ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ರವಣದಿಂದ ನಿಜವಾಗಿ ಜೀವನದಲ್ಲಿ ಏನೇನೋ ಬೇರೆ ಬೇರೆ ತರಹದ ಆಪತ್ತುಗಳಿಗೆ, ಬೇರೆ ಬೇರೆ ತರಹದ ಇಷ್ಟಾರ್ಥಗಳಿಗೆ ಬೇರೆ ಬೇರೆ ಏನನ್ನ ಶ್ರವಣ ಮಾಡಬೇಕು, ಪಾರಾಯಣ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಉದಾಹರಣೆಗೆ ಮದುವೆ ಆಗಬೇಕು, ರುಕ್ಮಿಣಿ ಕಲ್ಯಾಣ ಕೇಳಿ, ಸೀತಾ ಕಲ್ಯಾಣವನ್ನ, ವೆಂಕಟೇಶ ದೇವರ ಕಲ್ಯಾಣವನ್ನ ಕೇಳಿ ಅಂತ ಹೇಳ್ತಾರೆ. ಕಲ್ಯಾಣೋತ್ಸವ ಮಾಡಿಸ್ಬೋದು, ನೋಡ್ಬೋದು, ಆ ಮಹಿಮೆ ಕೇಳಬಹುದು. ಹೀಗೆ ಆರೋಗ್ಯಕ್ಕಾಗಿ ಧನ್ವಂತರಿಯ ವಿಶೇಷವಾದಂತಹ ಮಹಿಮೆಯನ್ನ ಕೇಳಬೇಕು, ಅವನ ಸ್ಮರಣೆ ಮಾಡಬೇಕು. ಜ್ಞಾನಕ್ಕಾಗಿ ವೇದವ್ಯಾಸ ದೇವರು, ಹೀಗೆ ಉತ್ತಮ ವಕ್ತೃತ್ವ ಶಕ್ತಿ ಹಯಗ್ರೀವ ದೇವರು, ಇನ್ನನೇಕ ಇಷ್ಟಾರ್ಥಗಳ ಪರಿಪೂರ್ಣತೆಗಾಗಿ ಶ್ರೀಕೃಷ್ಣ ಪರಮಾತ್ಮ, ದೀರ್ಘ ಆಯುಷ್ಯ ಆರೋಗ್ಯಕ್ಕಾಗಿ ಶ್ರೀರಾಮಚಂದ್ರ ದೇವರು, ಆಯುರು ವಾಯುಸತಪ್ರಿಯ, ಒಳ್ಳೆ ಭೂಮಿ ಬೇಕು ವಾಮನ ದೇವರು, ಭೂಮಿಯಂತೆ ವಾಮನ ಮೋದದ್ಯ, ಶತ್ರು ಸಂಹಾರ ಆಗಬೇಕು, ಶತ್ರುಗಳ ಬಾಧೆ ಪರಿಹಾರ ಆಗಬೇಕು ನರಸಿಂಹದೇವರು, ಅರಿಯಣ್ಣನಂತೂ ನಕೇಸರಿ ಅಂತ ಹೀಗೆ ಬೇರೆ ಬೇರೆದಕ್ಕಾಗಿ ಬೇರೆ ಬೇರೆ ಕಥೆಗಳನ್ನು ಕೇಳಬೇಕು ಅಂತ. ಮಹಾಭಾರತದ ಅಕ್ಕರೆ ನಿರ್ಣಯ ಒಂದು ಕೇಳಿಬಿಟ್ರೆ ಅದರೊಳಗೆ ಎಲ್ಲವೂ ಬಂದು ಹೋಗ್ತು. ಅಲ್ಲಿ ಮತ್ಸ್ಯ ಅವತಾರವನ್ನ ಆರಂಭ ಮಾಡಿ ವರಾಹ, ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ಹತ್ತೂ ಅವತಾರಗಳು, ಅದಲ್ಲದೆ ಹಯಗ್ರೀವ ಮೊದಲಾದ ಬೇರೆ ಅವತಾರಗಳು, ಎಲ್ಲ ಅವತಾರಗಳ ಮಹಿಮೆ ಇದೆ, ವರ್ಣನೆ ಇದೆ. ಅಷ್ಟೇ ಅಲ್ಲ, ಮಹಾಲಕ್ಷ್ಮೀ ದೇವಿಯ ಅವತಾರಗಳ ವರ್ಣನೆ ಇದೆ, ವಾಯುದೇವರು ಅವರ ಮೂರು ಅವತಾರಗಳ ವರ್ಣನೆ. ಇಷ್ಟು ಮಾತ್ರ ಅಲ್ಲದೆ ಗರುಡ ಶೇಷ ರುದ್ರಾದಿಗಳು, ಇಂದ್ರಾದಿ ದೇವತೆಗಳು ಅವರೆಲ್ಲರ ಮಹಿಮೆ, ಅವರ ಅವತಾರದ ವರ್ಣನೆ, ಅವರ ಲೀಲೆಗಳು, ಅವರಿಗೆ ದೇವರು ಮಾಡಿದ ಅನುಗ್ರಹ, ಅವರು ದೇವರಲ್ಲಿ ಮಾಡಿದ ಭಕ್ತಿ, ಎಲ್ಲವೂ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುತ್ತೆ. ಅಲ್ಲಿ ಬರದೇ ಇದ್ದದ್ದೇ ಇಲ್ಲ. ಹೀಗಾಗಿ ಒಂದೇ ಒಂದು ಗ್ರಂಥ ಅದರ ಶ್ರವಣ ಅದರ ಮನನ ಮಾಡಿದರೆ ಎಲ್ಲ ಗುರುಗಳು, ಎಲ್ಲ ದೇವತೆಗಳು, ವಾಯುದೇವರು, ಲಕ್ಷ್ಮೀದೇವಿ, ಭಗವಂತ ಇನ್ನು ಉಳಿತೇನೆ.
ಎಲ್ಲರ ಸ್ತೋತ್ರ, ಎಲ್ಲರ ಮಹಿಮೆಯನ್ನ ಕೇಳಿದ್ದರ ಫಲ, ಅವರೆಲ್ಲರ ಅನುಗ್ರಹ ಆಶೀರ್ವಾದ, ಇದೆಲ್ಲವೂ ನಮ್ಮ ಮೇಲೆ ಆಗ್ತದೆ. ಅದು ಮಹಾಭಾರತದ ಅಕ್ಕರೆ ನಿರ್ಣಯದ ಒಂದು ವಿಶೇಷವಾದಂತಹ ಮಹಿಮೆ. ಹೀಗಾಗಿ ಭಾಗವತ ಮಹಾಭಾರತದ ಅಕ್ಕರೆ ನಿರ್ಣಯದೊಳಗೆ ಬರುತ್ತೆ. ಹರಿವಂಶ ಇದೆ, ಮಹಾಭಾರತ ಅಂತೂ ಸರಿಯೇ, ಅದಕ್ಕಾಗಿಯೇ ಹೊರಟದ್ದು. ಪ್ರಧಾನವಾಗಿ ರಾಮಾಯಣ ಇದೆ, ರಾಮಾಯಣ, ಮಹಾಭಾರತ, ಮಹಾಭಾರತದ ಕೆಲಭಾಗ ಹರಿವಂಶ, ಭಾಗವತ, ಇದಲ್ಲದೆ ಇನ್ನು ಅನೇಕ ಪುರಾಣಗಳಲ್ಲಿ ಬರತಕ್ಕಂತಹ ಅನೇಕ ವಿಷಯಗಳ ಬಗ್ಗೆ ನಿರ್ಣಯ, ಇದೆಲ್ಲವೂ ಅಷ್ಟು ಮಾತ್ರ ಅಲ್ಲದೆ ಬ್ರಹ್ಮಸೂತ್ರಾದಿಗಳಲ್ಲಿ ಹೇಳಿದ, ಉಪನಿಷತ್ತುಗಳಲ್ಲಿ ಹೇಳಿದ ಏನು ಸಾರ ಇದೆ ಅದನ್ನು ಕೂಡ ಸಂಗ್ರಹವಾಗಿ ಶ್ರೀಮದಾಚಾರ್ಯರು ಮಹಾಭಾರತದ ಅಕ್ಕರೆ ನಿರ್ಣಯದಲ್ಲಿ ಹೇಳಿದ್ದಾರೆ. ಹೀಗಾಗಿ ಗ್ರಂಥ ವರಹ ಅಂತ ಅವರ ಗ್ರಂಥವನ್ನ ಅಧ್ಯಯನ ಮಾಡಿ ಬೇರೆ ಯಾರೋ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಕೊಡೋದು ಬೇರೆ, ಶ್ರೀಮದಾಚಾರ್ಯರು ಸ್ವಯಂ ತಾವೇ ತಮ್ಮ ಗ್ರಂಥದ ಬಗ್ಗೆ ಅಭಿಪ್ರಾಯ ಕೊಡುತ್ತಾರೆ. ಗ್ರಂಥ ವರಹ, ಎಲ್ಲ ಗ್ರಂಥಗಳಲ್ಲಿ ಬಹಳ ಶ್ರೇಷ್ಠವಾಗಿರುವಂತಹ ಗ್ರಂಥ ಅದು ಮಹಾಭಾರತದ ಅಕ್ಕರೆ ನಿರ್ಣಯ. ಇದರ ಅರ್ಥ ಬ್ರಹ್ಮಸೂತ್ರ ಭಾಷ್ಯಾದಿಗಳು ಶ್ರೇಷ್ಠ ಅಲ್ಲ ಅಂತ ತಿಳಿಯಬೇಡಿ, ಅವುಗಳೆಲ್ಲವೂ ಶ್ರೇಷ್ಠವೇ. ಅದರಲ್ಲಿ ಈ ಇತಿಹಾಸ ಪುರಾಣಾದಿಗಳ ಬಗ್ಗೆ ಇವುಗಳಿಗೆ ನಿರ್ಣಯ ಗ್ರಂಥಗಳು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂತಹ ಎಲ್ಲ ಗ್ರಂಥಗಳ ಸಾರವನ್ನ ಸಂಗ್ರಹ ಮಾಡುವ ಶ್ರೇಷ್ಠವಾದ ಕೃತಿ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಅಂತಹ ಗ್ರಂಥದ ಶ್ರವಣವನ್ನ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ನೀವೆಲ್ಲ ಭಗವದ್ಭಕ್ತರು ಮಾಡಬೇಕು. ಇದು ಗುರುಗಳ ಶತಮಾನೋತ್ಸವದ ಅಂಗವಾಗಿ ಮಾಡುವಂತಹದ್ದು, ಆದರೆ ಇದು ಶತಮಾನ ಶತಮಾನಗಳವರೆಗೆ ನಮ್ಮಲ್ಲಿ ಈ ಉತ್ತಮವಾದ ಜ್ಞಾನದ ಪರಂಪರೆ ಉಳಿಯುವುದಕ್ಕೆ ಒಂದು ದೊಡ್ಡದಾದ ನಾಂದಿ. ಇದನ್ನ ನೀವು ಕೇಳಬೇಕು. ನಿಮಗೆ ಜ್ಞಾನ ಬಂದರೆ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಹೇಳಿ ಅವರಿಗೂ ಈ ಜ್ಞಾನ ಮಾರ್ಗದಲ್ಲಿ ಪ್ರಚೋದನೆಯನ್ನು ನೀವು ಕೊಡಬೇಕು. ಎಷ್ಟು ಶ್ರದ್ಧೆಯಿಂದ ನೀವು ಕೇಳ್ತೀರೋ ಅಷ್ಟೇ ಶ್ರದ್ಧೆಯಿಂದ ನಿಮ್ಮ ಮಕ್ಕಳು ಕೇಳೋ ಹಾಗೆ ನೀವು ಪ್ರಯತ್ನ ಮಾಡಬೇಕು. ಈ ಜ್ಞಾನ ಗಂಗೆ ಇದು ನಿರಂತರವಾಗಿ ನಡೆದು ಈ ಎಲ್ಲರ ವಂಶ ಪರಂಪರೆಯಲ್ಲಿ ಹರಿದು ಬರಬೇಕು. ಅದು ಮುಖ್ಯವಾದ ಉದ್ದೇಶ. ನಾವು ಮಾತ್ರ ಕೇಳಿ ಮರೆತು ಬಿಡೋಣ ಅಂತಲ್ಲ, ಇದನ್ನ ನಾವು ಕೇಳಬೇಕು. ಮುಂದೆ ಬರುವ ಜನರು ಕೂಡ ಇದನ್ನ ಕೇಳ್ತಾ ನಿರಂತರವಾಗಿ ಈ ತತ್ವಜ್ಞಾನವನ್ನು ಉಳಿಸಿಕೊಳ್ಳಬೇಕು, ಹಾಗೆ ಅದರ ಬಗ್ಗೆ ಪ್ರಯತ್ನವನ್ನು ಮಾಡಬೇಕು. ಶ್ರೀಮದಾಚಾರ್ಯರು ಪ್ರಾರಂಭದಲ್ಲಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ, ಪರಿಪೂರ್ಣವಾದ ಗುಣ ಇದ್ದವನು ನಾರಾಯಣ. ಒಂದೊಂದು ಗುಣಗಳಿಗಾಗಿ ಒಬ್ಬೊಬ್ಬರ ಹತ್ತಿರ ನಾವು ಹೋಗಬೇಕಾದ ಅಗತ್ಯ ಇಲ್ಲ. ಯಾವ ಗುಣಗಳನ್ನು ಬಯಸಿದರೂ ನಾರಾಯಣನ ಸೇವೆಯನ್ನು ಮಾಡಬಹುದು. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನಗಳಿಗೆ ಕಾರಣನಾದ ಭಗವಂತ, ಜಗತ್ತಿನ ದುಃಖಗಳ ಪರಿಹಾರಕ್ಕೆ ಸುಖದ ಪ್ರಾಪ್ತಿಗೆ ಯಾವುದು ನಿಜವಾದ ಸಾಧನ ಅಂತ ಹೇಳುವುದರಲ್ಲಿ ಸಮರ್ಥ ಅವನೇ. ಯಾಕೆ ಅಂದ್ರೆ ಅವನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ. ಬೇರೆ ಯಾರೋ ಅದರ ಬಗ್ಗೆ ಆಲೋಚನೆ ಮಾಡಿ ಹೇಳಿದರೆ ಅದು ಏನಿದ್ರೂ ಮುಖ್ಯವಾದ ಅಧಿಕಾರದಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರಿಂದ ತಿಳದೇ ಹೇಳಬೇಕಾದ ಯಾರು ಯಾವ ಒಂದು ಮಷಿನ್ನು ಅಥವಾ ಕಾರು ಯಾವುದೋ ಒಂದು ಭಾಗ ಇದೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವರಾಗಿದ್ದರೆ ಅದರ ಕೆಟ್ಟರೆ ಹೇಗೆ ರಿಪೇರ್ ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ಬರು ಯಾರಿಗೋ ತೋರಿಸಿದ್ರೆ ಅವನು ಸರಿಯಾಗಿ ನೋಡಿಕೊಂಡು ಮೇಲೆ ಕೆಳಗೆ ಸ್ಟಡಿ ಮಾಡಿ ರಿಪೇರ್ ಮಾಡೋದ್ರೊಳಗೆ ಇನ್ನೊಂದು ಸ್ವಲ್ಪ ಕೆಡಿಸಿಬಿಟ್ಟಿರ್ತಾನಷ್ಟೇ. ಹಾಗೆ ನಮ್ಮ ಜೀವನದಲ್ಲಿ ದುಃಖ ಆಗ್ತದೆ, ಸಮಸ್ಯೆಗಳು ಬರ್ತವೆ ಅಂದ್ರೆ ಏನೋ ರಿಪೇರ್ ಬಂದಿದೆ ಅಂತ ಅರ್ಥ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಆಗುವ ಕಷ್ಟಗಳು, ದೇಹ ಅಥವಾ ಮನಸ್ಸಿಗೆ ಆಗುವ ವ್ಯಥೆಗಳೇನಿವೆ, ಇವುಗಳೆಲ್ಲವನ್ನ ಪರಿಹಾರ ಮಾಡಬೇಕು ಅಂದ್ರೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವನು ಯಾರು? ನಮಗೆ ದೇಹ ಕೊಟ್ಟವನು, ಮನಸ್ಸು ಇಂದ್ರಿಯಗಳನ್ನು ಕೊಟ್ಟವನು ಆ ಭಗವಂತನೇ. ನಿಜವಾಗಿ ನಮಗೆ ಬಂದ ಸುಖ ದುಃಖಗಳ ಬಗ್ಗೆ ಸರಿಯಾಗಿ ನಿರ್ಣಯವನ್ನ ಮಾಡಿ ಆ ಪುಣ್ಯ ಪಾಪಗಳ ಬಗ್ಗೆ ಸುಖ ದುಃಖಗಳ ಬಗ್ಗೆ ಸರಿಯಾಗಿ ಹೇಳಿ, ಇಂಥದನ್ನು ಮಾಡಿದ್ರೆ ನಿನಗೆ ಸುಖ, ಇದನ್ನು ಮಾಡಿದ್ರೆ ಪಾಪ, ಹಿಂದೆ ನೀನು ಇದನ್ನು ಮಾಡಿದ್ದೀಯ ಅದಕ್ಕೆ ಇದನ್ನು ಪ್ರಾಯಶ್ಚಿತ್ತ ಮಾಡಿಕೋ, ಇದನ್ನು ಹೇಳುವವನು ದೇವರೇ ಪ್ರತ್ಯಕ್ಷವಾಗಿ ಹೀಗೆ ದೊಡ್ಡವರಿಗೆ ಹೇಳ್ತಾನೆ. ನಮಗೆಲ್ಲ ಶಾಸ್ತ್ರಗಳ ಮೂಲಕವಾಗಿ ದೇವರು ಉಪದೇಶ ಮಾಡುತ್ತಾನೆ. ಆದ್ದರಿಂದ ಅಂತಹ ವಿಶ್ವೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ, ಜ್ಞಾನ ಕೊಟ್ಟು ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ.
ದೇವತೆಗಳಿಗೆ ದೇವತೆಗಳನ್ನ ಅನುಸರಿಸಿ ದೇವತೆಗಳಂತೆ ಜೀವನವನ್ನ ನಡೆಸುವ ಅವರಿಗೆ ಸಮಾನವಾಗಿ ಅಂತ ಅರ್ಥ ಅಲ್ಲ ಅವರ ಮಾರ್ಗದಲ್ಲಿ ನಡೆಯುವಂತಹ ಸಜ್ಜನರಿಗೆ ಸುಖವನ್ನು ಕೊಡ್ತಾನೆ ಅಸುರರು ಅಸುರರಂತೆ ದುಷ್ಟವಾದ ಪ್ರವೃತ್ತಿ ಇರುವ ದುರ್ಜನರಿಗೆ ದುಃಖವನ್ನು ಕೊಡ್ತಾನೆ ಅಂತಹ ಸಜ್ಜನರಿಗೆ ಸುಖ ದುರ್ಜನರಿಗೆ ದುಃಖವನ್ನು ಕೊಡುವ ಆ ಭಗವಂತ ಅನ್ಬಹುದು ನಾವು ಒಳ್ಳೆ ಕೆಲಸ ಮಾಡಿದರೂ ಕೆಲವೊಮ್ಮೆ ನಮಗೆ ತಪ್ಪು ದುಃಖ ಆಗ್ತದಲ್ಲ ಅಂತ ಒಳ್ಳೆ ಕೆಲಸ ಮಾಡಿದವರಿಗೆ ದುಃಖ ಆಗ್ಬಹುದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ದುಃಖ ಅಲ್ಲ ಅದು ಅದೇ ವ್ಯಕ್ತಿ ಹಿಂದೆ ಮಾಡಿದ ತಪ್ಪು ಕೆಲಸಕ್ಕೆ ಅದು ದುಃಖ ಇವತ್ತು ಮಾಡಿದ ಒಳ್ಳೆ ಕೆಲಸಕ್ಕೂ ಅವನಿಗೆ ದೇವರು ಸುಖವನ್ನು ಕೊಟ್ಟೇ ಕೊಡ್ತಾನೆ ಆದ್ದರಿಂದ ಅಂತಹ ಸುಖ ದುಃಖಗಳಿಗೆ ಕಾರಣವಾದ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಹೇಗೆ ಭಗವಂತ ಸಜ್ಜನರು ಪುಣ್ಯವನ್ನ ಮಾಡಿದಾಗ ಅವರನ್ನ ರಕ್ಷಣೆ ಮಾಡುತ್ತಾನೆ ಪಾಪ ಮಾಡಿದ ದುರ್ಜನರಿಗೆ ಹೇಗೆ ದಂಡವನ್ನ ಕೊಡುತ್ತಾನೆ ಎನ್ನುವುದನ್ನು ತಿಳಿಸಲಿಕ್ಕೇನೆ ಇಡೀ ರಾಮಾಯಣ ಮಹಾಭಾರತಗಳ ಕಥೆ ಅದನ್ನು ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಅಂತಹ ಪರಮ ಮಂಗಳವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಆ ಗ್ರಂಥದ ಪ್ರವಚನ ಇಲ್ಲಿ 2 ವರ್ಷಗಳ ಕಾಲ ಪ್ರತಿ ತಿಂಗಳು 24 ಜನ ವಿದ್ವಾಂಸರಿಂದ ಪ್ರತಿ ತಿಂಗಳು 5 ದಿನಗಳಂತೆ ಮಾಡಬೇಕು ಅನ್ನುವ ಸಂಕಲ್ಪ ಮಾತ್ರ ನಾವು ಮಾಡಿದ್ದು ಆದರೆ ಅದರ ಎಲ್ಲ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಈ ಕ್ರೋಮ್ಪೇಟ್ ಮಾತ್ರ ಸಂಘಾಗಿರುವ ರಾಘವೇಂದ್ರ ಸ್ವಾಮಿಗಳವರ ಮಠ ಇಲ್ಲಿಯ ಎಲ್ಲ ಭಗವದ್ ಭಕ್ತರು ಬಹಳ ಉತ್ಸಾಹದಿಂದ ಮುಂದಾಗಿ ಆ ಕಾರ್ಯಕ್ರಮವನ್ನ ಮಾಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ ನಿಜವಾಗಿಯೂ ಪ್ರಾರಂಭದಲ್ಲಿ ಹೇಳಿದಂತೆ ಇದಕ್ಕೇನು ಫಲ ಅಂದ್ರೆ ನಾರಾಯಣ ಪ್ರೀತಿ ಮುಪೈತ್ಯತೋರಂ ನಾರಾಯಣನ ಪ್ರೀತಿಯೇ ಫಲ ಅದರಿಂದ ಇನ್ನೂ ಹೆಚ್ಚಿನ ಜ್ಞಾನಕಾರಿಯಾಗಿ ಇದೇ ರೀತಿ ನಿರಂತರವಾಗಿ ನಡೆಯಲಿ ಎಲ್ಲರಿಗೂ ಜ್ಞಾನೋದಯವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತೇವೆ.